ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ತೋರಿಸ್ತಾ ಇರೋ ಗಿಡ ಔಷಧೀಯ ಗುಣ ಉಳ್ಳ ಆವರಿಕೆ ಅಥವಾ ತಂಗಡಿ ಗಿಡ ಅಂತ. ಮೆಡಿಸಿನಲ್ ಪ್ಲ್ಯಾಂಟ್ ಇದು. ಔಷಧೀಯ ಗುಣದೊಂದಿಗೆ ನಾವು ತರಕಾರಿ, ಸೊಪ್ಪು ತರಕಾರಿ ಹೇಗೆ ಬಳಸ್ತೀವೋ ಅದೇ ರೀತಿ ಇದನ್ನು ಕೂಡ, ಇದರ ಚಿಗುರನ್ನು ಯಾವ ರೀತಿ ಬಳಸೋದು ಅಂತ ನಾನಿವತ್ತು ಒಂದು ಸಾಂಬಾರನ್ನು, ಅಂದರೆ ಅವ್ರಿಗೆ ಗಿಡದ ಚಿಗುರಲ್ಲಿ ಒಂದು ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನು ಯಾವ ಹದದಲ್ಲಿ ಮಾಡಬೇಕು ಅಂತ ಹೇಳ್ತೀನಿ. ಇದನ್ನು ಹೆಚ್ಚಾಗಿ ನಮ್ಮ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡಲು, ಅಂದರೆ ನಮ್ಮ ದೇಹವನ್ನು ತಂಪಾಗಿಸಲು ಜಾಸ್ತಿ ಜನ ಬಳಸ್ತಾರೆ. ಔಷಧೀಯ ಗುಣ ತುಂಬ ಇದೆ. ಇದು ಭೇದಿ ಮತ್ತು ರಕ್ತಭೇದಿ ಆದಾಗ ಇದರಿಂದ ಮಾಡಿದ ಔಷಧಿ ತಗೊಂಡ್ರೆ ಅದು ಕೂಡ ನಿಲ್ಲುತ್ತೆ, ಮತ್ತು ರಕ್ತಸ್ರಾವವನ್ನು ತಡೆಯುವಂಥ ಶಕ್ತಿ ಇರುತ್ತೆ. ಇನ್ನು ತುಂಬ ಅನೇಕ ಅನುಕೂಲಗಳಿವೆ. ಆದರೆ ಇದರಲ್ಲಿ ಸೈಡ್ ಎಫೆಕ್ಟ್ ಏನು ಇಲ್ಲದೆ ಹೋದ್ರೂ ಕೂಡ ಬಾಣಂತಿಯವರು ಮತ್ತು ಎದೆ ಹಾಲು ಉಣಿಸುವಂಥ ತಾಯಂದಿರು ಮತ್ತು ಇದೀಗ ಆಪ್ರೇಷನ್ ಮಾಡಿಸ್ಕೊಂಡಿರೋವಂಥವರು ಇದನ್ನು ಬಳಸಬಾರ್ದು. ಇನ್ನು ಮಾಮೂಲಿಯವರು ಎಲ್ಲರೂ ಬಳಸಬಹುದು. ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಒಂದು ವಿಶೇಷವಾದ ಹೂವು ಮತ್ತು ಸೊಪ್ಪನ್ನು ತೋರಿಸ್ತಾ ಇದ್ದೀನಿ. ನಾನು ಸಂಜೆ ಹೊತ್ತು ವಾಕಿಂಗ್ ಹೋಗ್ತೀನಲ್ಲ, ಆವಾಗ ಬಿಡಿಸ್ಕೊಂಬಂದಿದ್ದು. ಇದು ಎಲ್ಲಂದ್ರಲ್ಲೇ ಹೊಲದಲ್ಲಿ ರಸ್ತೆ ಬದಿನಲ್ಲಿ ಎಲ್ಲ ಕಾಣಸಿಗುತ್ತೆ. ಇದರಲ್ಲಿ ನಾನು ವಿಶೇಷವಾಗಿ ಒಂದು ಡಿಶನ್ನು ಹೇಳ್ಕೊಡ್ತಾ ಇದ್ದೀನಿ, ಒಂದು ಸಾಂಬಾರು ಹೇಳ್ಕೊಡ್ತಾ ಇದ್ದೀನಿ. ಇದರಿಂದ ಎಲ್ರಿಗೂ ಆಶ್ಚರ್ಯ ಆಗ್ಬೋದು, ಇದರಲ್ಲಿ ಸಾಂಬಾರು ಮಾಡ್ತಾರ ಅಂತ. ಇದು ಆಯುರ್ವೇದಿಕಲ್ಲಿ ಇದಕ್ಕೂ ಒಂದು ಒಳ್ಳೆ ಸ್ಥಾನ ಇದೆ. ಇದರಿಂದ ನಾವು ಸಾಂಬಾರು ಕೂಡ ಮಾಡ್ಬೋದು, ಆದರೆ ಯಾವುದನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಮುಖ್ಯ ಆಗುತ್ತೆ. ನೋಡಿ, ಇದರಲ್ಲಿ ಎಳೆ ಸೊಪ್ಪಿರುತ್ತಲ್ಲ, ಚಿಗುರು ಮಾತ್ರ ಉಪಯೋಗಿಸ್ಬೇಕು ಸಾಂಬಾರಿಗಾದರೆ. ನೋಡಿ, ಈ ಥರ ಬರೀ ಚಿಗುರು ಮಾತ್ರ ಉಪಯೋಗಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಚಿಗುರು ಇದನ್ನು ಮಾತ್ರ ಉಪಯೋಗಿಸ್ಬೇಕು. ಈ ಥರದ್ದನ್ನು ನಾನು ಒಂದು ಹಿಡಿ ತೊಗೊಂಡು ಬಂದಿದ್ದೀನಿ, ಒಂದು ಹಿಡಿಯಷ್ಟಾಗೋದು. ಅದನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಇವತ್ತು ಸಾಂಬಾರನ್ನು ತೋರಿಸ್ತಾ ಇದ್ದೀನಿ. ನಾವು ದೀಪಾವಳಿ ಹಬ್ಬದಲ್ಲಿ ಈ ಹೂವನ್ನು ಯಥೇಚ್ಛವಾಗಿ ತಗೊಂಬಂದು, ಅಂದರೆ ದನಕರುಗಳನ್ನು ಕಟ್ಟಿರ್ತಾರಲ್ಲ ಅವರು ಮನೆ ತುಂಬ ಮತ್ತು ಕೊಟ್ಟಿಗೆ ತುಂಬ ಈ ಹೂವನ್ನು ಎಲ್ಲ ಚುಂಗುಸ್ತಾರೆ. ನಾವು ಇದು ಮಾಡಿದಾಗ ಅಂತ ನೋಡಿ ಒಟ್ಟೊಟ್ಟಿಗೆ ಎಲ್ಲ ಕೊಯ್ಕೊಂಡು ಬಂದಿದೆ. ನೋಡಿ, ಇದು ಕೂಡ ಇಷ್ಟು ದೊಡ್ಡದಿದ್ರೂ ಕೂಡ ಎಳೆದೇ ಇದೆ. ಇದು ಈ ಥರ ಎಳೆ ಸೊಪ್ಪು ಹಾಕ್ಬೋದು. ಈಗ ನೋಡಿ, ನಾನು ಇದರಲ್ಲಿ ಒಂದು ಹಿಡಿ ಎಳೆ ಸೊಪ್ಪನ್ನು ಕೊಯ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ದಪ್ಪ ದಪ್ಪ, ನೋಡಿ ತುಂಬ ಎಳೆದಿದೆ. ಇಷ್ಟನ್ನೆಲ್ಲ ಇದು ಮಾಡಿಕೊಂಡು ಇದರಲ್ಲಿ ನಾನು ಇವತ್ತು ಸಾಂಬಾರನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಕೂಡ ತುಂಬ ಒಳ್ಳೆಯದು. ಎಲ್ಲ ಥರದ ತರಕಾರಿ, ಸೊಪ್ಪು, ಎಲ್ಲ ಥರದ ಇದನ್ನು ಒಂದು ವರ್ಷಕ್ಕೆ ಒಮ್ಮೆನಾದರೂ ತಿನ್ನಬೇಕಂತೆ. ಇದನ್ನು ತಿಂಗಳಿಗೆ ಒಂದು ಸಲ ತಿಂದ್ರೂ ಓಕೆ. ನೋಡಿ, ಇದ್ರ ಜೊತೆಗೆ ಬೇಳೆ ಹಾಕ್ತಾ ಇದ್ದೀನಿ, ತೊಗರಿ ಬೇಳೆ ಹಾಕ್ಬಿಟ್ಟು. ಇನ್ನು ಮಿಕ್ಕಿದ ಇಂಗ್ರೀಡಿಯೆಂಟ್ಸು ಕೂಡ ತೋರಿಸ್ತೀನಿ. ಫಸ್ಟು ನಾನು ಕುಕ್ಕರಲ್ಲೇ ಕೂಗಿಸ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಾಂಬಾರನ್ನು ತಂಗಡೆ ಗಿಡದ ಸೊಪ್ಪು ಅಥವಾ ಅವ್ರಿಕೆ ಗಿಡದ ಸೊಪ್ಪು, ಎಳೆ ಚಿಗುರೆಲೆ ಚಿಗುರು ಸೊಪ್ಪು ಇದರಲ್ಲಿ ನಾನು ಮಾಡ್ತಾ ಇದ್ದೀನಿ. ನೋಡಿ, ಇದು ಎಳೆ ಚಿಗುರು ತಗೊಂಬರ್ಬೇಕು, ತುಂಬ ಎಳೆದಿದೆ. ಇದು ನೋಡಿ, ಒಂದು ಸ್ವಲ್ಪ ದೊಡ್ಡದಿದ್ರು ಕೂಡ ಎಳೆದಿದೆ, ಬಲ್ತಿಲ್ಲ. ನೋಡಿ, ಇದು ಬಲ್ತಿದ್ದೆಲೆ. ಈ ಥರದ್ದನ್ನು ಹಾಕಬಾರ್ದು, ಎಳೆ ಚಿಗುರು ಮಾತ್ರ ತಗೊಂಬರ್ಬೇಕು. ತುಂಬ ಚೆನ್ನಾಗಿರೋ ಅಂಥ ಚಿಗುರು ನೋಡಿ, ಇದು ಎಷ್ಟು ಬಳಕಾಡುತ್ತೆ. ಇಷ್ಟು ಚಿಗುರು ತೊಗೊಂಬಂದು ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಒಂದು ಸ್ವಲ್ಪ ದೊಡ್ಡದಿದೆ ಎಲೆ, ಆದ್ರೂ ಎಳೆದಿದೆ, ಅದಕ್ಕೆ ಹಾಕ್ತಾ ಇದ್ದೀನಿ. ಇಷ್ಟು ಬಲ್ತಿರೋದೆಲ್ಲ ಹಾಕಬಾರ್ದು.
ನೋಡಿ, ಅವ್ರಕ್ಕೆ ಸೊಪ್ಪು ಅಂದರೆ ಎಳೆ ಸೊಪ್ಪಿಂದ ಸಾಂಬಾರು ಮಾಡಲಿಕ್ಕೆ ನಾನು ಇದನ್ನು ನೀರಲ್ಲಿ ಹಾಕಿ, ಎರಡು ಸಲ ನೀರಲ್ಲಿ ಹಾಕಿ ತೊಳೆದು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಅರ್ಧ ಗಂಟೆ ಬೇಳೆನ ನೆನೆಸಿದ್ದೀನಿ, ಒಳ್ಳೆ ನೀರು ಹಾಕಿ ನೆನೆಸಿದ್ದೀನಿ ಎರಡು ಸಲ ತೊಳೆದ್ಬಿಟ್ಟು. ಈಗ ನಾವು ಕುಕ್ಕರಿಗೆ ಇದನ್ನು ತುಂಬೋಣ. ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ನೀರು ಹಾಕಿದ್ದೀನಿ. ಬೇಳೆಯ ಮೂರರಷ್ಟು ನೀರು ಹಾಕಬೇಕು, ಆವಾಗ ಚೆನ್ನಾಗಿ ಬೇಳೆ ಬೇಯುತ್ತೆ. ಈಗ ಈ ಸೊಪ್ಪನ್ನು ಕೂಡ ಹಾಕೋಣ. ಉಬ್ಬಬೇಕಾಗುತ್ತೆ, ಅದಕ್ಕೆ ನಾನು ಹೆಚ್ಚೇನು ಹಾಕಿಲ್ಲ, ಹಾಗೆ ಹಾಕಿದ್ದೀನಿ. ಈಗ ಮಾಮೂಲಿ ಎಲ್ಲ ಬೇಳೆ ಸೊಪ್ಪು ಅಥವಾ ಎಲ್ಲ ಬೇಯಿಸ್ತೀವಲ್ಲ ಅದೇ ರೀತಿ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ, ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ನಾನು 4 ವಿಶಲ್ ಮಾಡಿಸ್ಕೊಳ್ತಾ ಇದ್ದೀನಿ, ಏಕೆಂದರೆ ಬೇಳೆ ತುಂಬ ಸಾಫ್ಟಾಗಿ ಬೇಯಬೇಕು. ಆ ನಂತರ ನಾವು ಮಿಕ್ಸಿಗೆ ಕೂಡ ಹಾಕ್ಕೊಳ್ತಾ ಇದ್ದೀವಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಎಲ್ಲ ಹೇಳ್ತೀನಿ. ನೋಡಿ, ಇದು 4 ವಿಶಲ್ ಆಯಿತು. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದು ಫುಲ್ಲು ತಣ್ಣಗಾಗಬೇಕು, ತಣ್ಣಗಾದಮೇಲೆ ನೋಡೋಣ. ಅವ್ರಿಕೆ ಗಿಡದ ಎಳೆ ಸೊಪ್ಪಿನ ಸಾಂಬಾರಿಗೆ ನಾನು ರುಬ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದೇ ಒಂದು ಸ್ವಲ್ಪ, ಒಂದು ಅರ್ಧ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, ಒಂದು 7-8 ಇಳ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದೆಲ್ಲ ರುಬ್ಲಿಕ್ಕೆ. ತೆಂಗಿನಕಾಯಿ ಹಾಕಬಾರ್ದು, ಒಣ ಕೊಬ್ಬರಿ ಹಾಕಬೇಕು. ಒಣ ಕೊಬ್ಬರಿ ಹಾಕಬೇಕು ಈ ಥರದ ಸಾಂಬಾರು ಮಾಡಲಿಕ್ಕೆ. ನಮ್ಮ ಪರಿಚಯದವರೊಬ್ಬರು ಇದಕ್ಕೆ ಮೆಡಿಸಿನ್ ಸಾರು ಅಂತ ಹೇಳೋರು, ಅಂದರೆ ಇಷ್ಟೊಂದು ಔಷಧೀಯ ಗುಣ ಇದೆಯಲ್ಲ ಅದಕ್ಕೋಸ್ಕರ ನಾನು ಇವಾಗ ಅವ್ರನ್ನ ನೆನಪು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಇದು ರುಬ್ಲಿಕ್ಕೆ, ಇಷ್ಟು ಹುಣಸೆಹಣ್ಣು ಹಾಕ್ತಾ ಇದ್ದೀನಿ, ಇಷ್ಟು ಕೊತ್ತಂಬರಿ ಸೊಪ್ಪನ್ನು ರುಬ್ಲಿಕ್ಕೆ ಹಾಕ್ತಾ ಇದ್ದೀನಿ. ಇದು ಸಾರಿನ ಪುಡಿ, ಇದು ಅಚ್ಚಕಾರದ ಪುಡಿ, ಇದು ಒಂದು ಸ್ವಲ್ಪ ಹುಣಸೆಹಣ್ಣು ಬಿದ್ದಿದೆ, ಇದಿಷ್ಟು ರುಬ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ಇಟ್ಕೊಂಡಿರೋದು ಸಾಸಿವೆ, ಟೊಮೊಟೊ, ಈರುಳ್ಳಿ, ಒಂದೆರಡು ಒಣ ಮೆಣಸಿನಕಾಯಿ ಮತ್ತು ಕರಿಬೇವು, ಇದಿಷ್ಟು ಒಗ್ಗರಣೆ ಹಾಕಲಿಕ್ಕೆ. ಇದರಲ್ಲಿ ವಿಶೇಷ ಏನು ಅಂತಂದರೆ, ಹಸಿ ತೆಂಗಿನಕಾಯಿ ಹಾಕಬಾರ್ದು, ಒಣ ಕೊಬ್ಬರಿ ಹಾಕಬೇಕು. ನೋಡಿ, ಒಣ ಕೊಬ್ಬರಿ ಹಾಕಬೇಕು. ಒಂದಿಷ್ಟು ಹಾಕಿದರೆ ಸಾಕು, ಇದಕ್ಕಿಂತ ಇದರಲ್ಲಿ ಅರ್ಧ ಹಾಕಿದರೆ ತುರಿದ್ಮೇಲೆ ಇದು ಜಾಸ್ತಿ ಆಗುತ್ತೆ. ಒಂದು ಸ್ವಲ್ಪ ನೋಡಿ ಹಾಕಬೇಕು. ಆಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕಬಾರ್ದು, ಅಚ್ಚಕಾರದ ಪುಡಿನೇ ಹಾಕಬೇಕು. ಇದಿಷ್ಟನ್ನು ರುಬ್ಲಿಕ್ಕೆ ರೆಡಿ ಮಾಡ್ಕೊಳ್ತೀನಿ, ಇದಿಷ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ ಕೂಗಿಸ್ಕೊಂಡಿದ್ದೀನಿ, ಅದು ತಣ್ಣಗಾಗಬೇಕು ಅಷ್ಟೊತ್ತಿಗೆ. ಇಷ್ಟೆಲ್ಲ ರೆಡಿ ಮಾಡಿಕೊಂಡ್ರೆ ನಾವು ಸಾಂಬಾರು ಮಾಡಲಿಕ್ಕೆ ಸರಿ ಹೋಗುತ್ತೆ. ನೋಡಿ, ಕೊಬ್ಬರಿ ತುರಿ ಇಷ್ಟ ಆಗಿದೆ. ಇವಾಗ ಇದನ್ನು ನಾನು ಜಾರಿಗೆ ಹಾಕ್ತಾ ಇದ್ದೀನಿ. ಹಸಿ ತೆಂಗಿನಕಾಯಿಗಿಂತ ಕೊಬ್ಬರಿ ತುರಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದು ಕೂಡ. ನೋಡಿ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಜೀರಿಗೆ ಮತ್ತು ಇದಿಷ್ಟನ್ನು ಹಾಕ್ತಾ ಇದ್ದೀನಿ. ಆದಷ್ಟು ನೀವು ಬಾಣಂತಿಯವರಿಗೆ ಮತ್ತು ಹಾಲು ಕುಡಿಸೋ ಅಂತ ತಾಯಂದರಿಗೆ ಇದನ್ನು ಕೊಡಬೇಡಿ, ಮಾಮೂಲಿ ಇನ್ನೆಲ್ಲರೂ ಬಳಸಬಹುದು. ನೋಡಿ, ಇವಾಗ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಜಾರಲ್ಲಿ ಬೇಳೆ ಮತ್ತು ತಂಗಿ ಸೊಪ್ಪು ಬೇಯಿಸಿದ್ದೀನಲ್ಲ, ಅದನ್ನು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಕುಕ್ಕರು ಪ್ರೆಷರ್ ಇಳಿದು ರೆಡಿಯಾಗಿದೆ. ಈಗ ನೋಡಿ, ಸೊಪ್ಪು ಬೇಳೆ ನಾವು ಬೇಯಿಸ್ತೀವಲ್ಲ ಸೇಮ್ ಅದೇ ಥರನೇ ಆಗಿದೆ. ಇದರಲ್ಲಿ ನಾವು ಒಂದು ಸ್ವಲ್ಪ ಬಸ್ಕೊಂಡ್ಬಿಟ್ಟು ಈ ಸೊಪ್ಪನ್ನು ಕೂಡ ರುಬ್ಬೇಕಾಗುತ್ತೆ. ನಾನೀಗಾಗಲೇ ಖಾರ ರುಬ್ಬಿದ್ದೀನಿ. ನೋಡಿ, ಖಾರ ಸಣ್ಣ ಜಾರಲ್ಲಿ ರುಬ್ಬಿದ್ದೀನಿ. ಈಗ ದೊಡ್ಡ ಜಾರಲ್ಲಿ ಇದನ್ನು ಒಂದು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಈ ಸೊಪ್ಪು ಬೇಳೆನೂ ಕೂಡ ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ಇದು ಸೊಪ್ಪು ಸೊಪ್ಪು ಹಾಗೆ ಇರೋದಕ್ಕಿಂತ ರುಬ್ಬಿದರೆ ಎಲ್ಲ ಕಡೆಗೂ
ಚೆನ್ನಾಗಿ ಹರಡ್ಕೊಳುತ್ತೆ, ಆದ್ದರಿಂದ ಸೊಪ್ಪನ್ನು ರುಬ್ಕೊಳ್ತಾ ಇದ್ದೀನಿ. ಈಗ ನೋಡಿ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಇದ್ರ ಜೊತೆಗೆ ಎಣ್ಣೆ ಸಾಸಿವೆ ಹಾಕಿ ಒಗ್ಗರಣೆ ಹಾಕ್ಬೋದು. ಇದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ತಾ ಇದ್ದೀನಿ. ನೋಡಿ ಸೊಪ್ಪು ಬೇಳೆ ಬಸ್ಕೊಂಡಿದ್ದೀನಿ. ಈಗ ನಾನು ಇದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ತಣ್ಣಗಾದ ತಕ್ಷಣ. ನೋಡಿ ಬಸ್ದಂಥ ಬೇಳೆ ಮತ್ತು ಸೊಪ್ಪನ್ನು ಈ ರೀತಿ ರುಬ್ಕೊಂಡಿದ್ದೀನಿ. ಇದು ಕಟ್ಟು ಕೂಡ ರೆಡಿಯಾಗಿದೆ. ಈಗ ನೋಡಿ ಖಾರ ಕೂಡ ರೆಡಿಯಾಗಿದೆ. ಈಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋಣ. ನೋಡಿ ನಾನು ಗ್ಯಾಸ್ ಮೇಲೆ ಬಾಣಲೆ ಇಟ್ಟಿದ್ದೀನಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸಾಸಿವೆ ಹಾಕಿದ್ದೀನಿ, ಮೆಣಸಿನಕಾಯಿ, ಕರಿಬೇವು ಹಾಕಿದ್ದೀನಿ, ಸಾಸಿವೆ ಚೆನ್ನಾಗಿ ತಿಳಿದಿದೆ, ಈರುಳ್ಳಿ ಕೂಡ ಹಾಕಿದ್ದೀನಿ. ನೋಡಿ ಒಗ್ಗರಣೆಯಲ್ಲಿ ಈರುಳ್ಳಿ ಒಂದು ಸ್ವಲ್ಪ ಮಾಗಿದೆ. ಈಗ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ. ನೋಡಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ನೋಡಿ ಟೊಮೊಟೊ ಮೆತ್ತಗಾಗಿದೆ, ರುಬ್ಬಿರೋ ಕಾರಣ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಜಾರ್ ತೊಳೆದಿದ್ದ ನೀರು ಕೂಡ ಹಾಕ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ನೋಡಿ ಖಾರ ಚೆನ್ನಾಗಿ ಕುದಿತಾ ಇದೆ. ಮತ್ತು ಕಟ್ಟು ಎಲ್ಲ ಒಟ್ಟಾರೆ ಸೇರಿಸಿ ಹದ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾರ್ ತೊಳೆದಿದ್ದ ನೀರು ಕೂಡ ಹಾಕಿದ್ದೀನಿ. ನೋಡಿ ಸಾಂಬಾರು ರೆಡಿ ಆಯಿತು. ಇನ್ನು ಉಪ್ಪು ಹಾಕಬೇಕು. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನಾನು ಬೇಳೆ ಬೇಯಲಿಕ್ಕೆ ಮಾತ್ರ ಉಪ್ಪು ಹಾಕಿದ್ದೆ. ಸಾಂಬಾರು ಮಾತ್ರ ಸೂಪರ್ ಆಗಿದೆ. ಯಾರಿಗೂ ಗೊತ್ತಾಗೋದಿಲ್ಲ ನಾವು ಇದನ್ನು ತಂಗಡೆ ಸೊಪ್ಪು ಅಥವಾ ಅವ್ರಕ್ಕೆ ಸೊಪ್ಪಲ್ಲಿ ಮಾಡಿದ್ದೀವಿ, ಎಳೆಯೇ ಸೊಪ್ಪಲ್ಲಿ ಮಾಡಿದ್ದೀವಿ ಅಂತ. ಉಪ್ಪು ಕೂಡ ಕರೆಕ್ಟ್ ಆಯಿತು, ಟೇಸ್ಟ್ ಸಖತ್ತಾಗಿದೆ. ಈಗ ಚೆನ್ನಾಗಿ ಇದನ್ನು ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಯಿತು.